ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಇದಕ್ಕೆ ಸಂಬಂಧಿಸಿದಂತೆ ವರ್ಕ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಎದ್ದಿದ್ದವು. ಹೈಕೋರ್ಟ್ ಸದ್ಯ ತೀರ್ಪನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಚಿಂತನೆಯನ್ನ ನಡೆಸಿದ್ದೇವೆ. ಶಾಂತಿ ಸೌಹಾರ್ದತೆಯಾಗಿ ವರ್ತನೆಯನ್ನ ಮಾಡುವಂತೆ ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ದಾರೆ. ಹಿಜಾಬ್ ವಿಚಾರವಾಗಿ ಹೈಕೋರ್ಟಲ್ಲಿ ತೀರ್ಪು ಬಂದಿದೆ. ಮೇಲ್ಮನವಿ ಸಲ್ಲಿಸಲು ಸುಪ್ರೀಂ ಕೋರ್ಟು ಇದೆ. ಅದೇ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಏನೆಲ್ಲ ಹಿಜಾಬ್ ಅಂತ ಹೇಳಿದರೆ ಸಂವಿಧಾನಬದ್ಧವಾದಂಥ ಒಂದು ಹಕ್ಕು ಅದು ಅಲ್ಲ ಎಂದಿಗೆ ತೀರ್ಪು ಬಂದಿದೆ. ತೀರ್ಪಿನ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಮಂಡಿಸಬೇಕು ಎಂಬುದನ್ನು ನಮ್ಮ ಸಮುದಾಯದ ನಾಯಕರು ಅದೇ ರೀತಿಯಲ್ಲಿ ಉಲಮಾಗಲ ಸಭೆಯೆಲ್ಲ ಚರ್ಚೆ ಮಾಡಿದೆ. ತೀರ್ಪು ಏನೇ ಬಂದರೂ ನನ್ನ ಮುಸ್ಲಿಂ ಸಮುದಾಯದೊಂದಿಗೆ ಕಳಕಳಿಯ ವಿನಂತಿ ಏನೆಂದರೆ ಸೌಹಾರ್ದತೆ, ಶಾಂತಿ, ಸಹಿಷ್ಣುತೆ ಅದು ನಮಗೆ ಇಸ್ಲಾಮ್ ಹೇಳಿಕೊಟ್ಟಂಥ ಅತಿ ದೊಡ್ಡ ಪಾಠ. ಯಾವುದೇ ವಿಚಾರ ಬಂದರೂ ಇಲ್ಲಿ ನಮ್ಮ ಸಹಿಷ್ಣುತೆಯನ್ನು ಅದೇ ರೀತಿಯಲ್ಲಿ ಸೌಹಾರ್ದತೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ನಮ್ಮ ವರ್ತನೆ ಇರಬಾರದು. ಪವಿತ್ರ ಇಸ್ಲಾಂ, ಕುರಾನ್, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೇ ರೀತಿ ನಮ್ಮ ಔಲಿಯಾಗಳು ಎಲ್ಲರೂ ಹೇಳಿಕೊಟ್ಟಿರುವಂಥ ಪಾಠ ಶಾಂತಿ, ಸಹನೆ, ಸಹ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ನ್ಯಾಯಮೂರ್ತಿಗಳ ಈ ತೀರ್ಪಿನ ಬಗ್ಗೆ ನನಗೂ ತುಂಬ ಏನು ನಾನು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ವಕೀಲರು ಅದರ ಬಗ್ಗೆ ಮಂಡಿಸಿಲ್ವೇ ಅಂತ ನಾನು ನನಗೆ ತಿಳಿದ ಹಾಗೆ ನಮ್ಮ ವಕೀಲರುಗಳು ಅದನ್ನು ಸ್ಪಷ್ಟವಾಗಿ ಮಂಡಿಸಿದ್ದಾರೆ. ಕುರಾನ್ನಲ್ಲಿ, ಪವಿತ್ರ ಕುರಾನ್ನಲ್ಲಿ ಸ್ಪಷ್ಟವಾಗಿ ಇದೆ ಏನು ಹಿಜಾಬ್ ಅದು ಕಡ್ಡಾಯ, ಒಬ್ಬ ಮಹಿಳೆಗೆ ಕಡ್ಡಾಯ, ಮಹಿಳೆ ಹೇಗೆ ಹೊರಗಡೆ ಹೋಗಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದೆ.